ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಎಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. SSLC ರಿಸಲ್ಟ್ಗೆ ಸಂಬಂಧಿಸಿದ ಹಾಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ ವಿದ್ಯಾರ್ಥಿಗಳೇ. ಈಗ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ, ಸೊ ಕರ್ನಾಟಕದ SSLC ಫಲಿತಾಂಶ 8ನೇ ತಾರೀಕು 5ನೇ ತಿಂಗಳು 2024 ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಬರುತ್ತೆ ಅಂತ ಹೇಳಿ. ಇದು ನಿಜನ ಸುಳ್ಳ? ಹಾಗಾದ್ರೆ ಇದಕ್ಕೆ ಸಂಬಂಧಿಸಿದ ಹಾಗೆ ಶಿಕ್ಷಣ ಇಲಾಖೆ ಏನಂತ ತಿಳಿಸಿದೆ, ಇದೆಲ್ಲದರ ಬಗ್ಗೆ ನಿಮ್ಮ ಒಂದು ಗೊಂದಲಗಳನ್ನ ಪರಿಹಾರ ಮಾಡ್ತಾ ಇದ್ದಾವೆ. ಸೊ ಮಿಸ್ ಮಾಡದೇ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಶೈಕ್ಷಣಿಕ ಸುದ್ದಿಗಳಿಗಾಗಿ. ಜೊತೆಗೆ SSLC ಪಾಸ್ ಆಗಿ ನೀವು PUC ಹೋಗಿ ಸೈನ್ಸ್, ಕಾಮರ್ಸ್ ಸ್ಟ್ರೀಮ್, ಆರ್ಟ್ಸ್, ಜೊತೆಗೆ ITI ಡಿಪ್ಲೊಮೊ, ನೀವು ಯಾವುದೇ ಒಂದು ಕೋರ್ಸ್ನ ತಗೊಂಡ್ರೆ ಪಾಸಿಂಗ್ ಪ್ಯಾಕೇಜ್ ಮತ್ತೆ ಫ್ರೀಯಾಗಿ PDF ನೋಟ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ವಾ, ಬನ್ನಿ ಈಗ ವಿಡಿಯೋವನ್ನ ಶುರು ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಈ ಬಾರಿಯ SSLC ಫಲಿತಾಂಶ ಸದ್ಯವೇ ಪ್ರಕಟ ಆಗತ್ತೆ ಅಂತ ಹೇಳಿ ಕರ್ನಾಟಕ ಶಾಲಾ ಪರೀಕ್ಷೆಗಳು ಹಾಗೂ ಮೌಲ್ಯಮಾಪನ ಮಂಡಳಿ SSLC 2024 ಫಲಿತಾಂಶ ನೀಡುವ ದಿನಾಂಕವನ್ನ ಸದ್ಯವೇ ಅಧಿಕೃತವಾಗಿ ನಾವು ಪ್ರಕಟವನ್ನ ಮಾಡ್ತೇವೆ ಅಂತ ಹೇಳಿ ಮಂಡಳಿಯ ಅಧ್ಯಕ್ಷರಾಗಿರುವಂತಹ IAS ಅಧಿಕಾರಿ ಎನ್ ಮಂಜುಶ್ರೀ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, May 8 ಬೆಳಿಗ್ಗೆ 10ಕ್ಕೆ ಫಲಿತಾಂಶಗಳನ್ನ ಅಧಿಕೃತವಾಗಿ ಮಂಡಳಿ ಪ್ರಕಟಿಸಲಿದೆ ಎನ್ನುವಂತಹ ಮಾಹಿತಿಗಳು ಹರಿದಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅವರು ಕೆಲವೊಂದಿಷ್ಟು ಸ್ಪಷ್ಟನೆಗಳನ್ನ ಕೊಡ್ತಾ ಇರುವಂತದ್ದು. ಹಾಗಾದ್ರೆ ಏನು ಆ ಸ್ಪಷ್ಟನೆ ಅನ್ನೋದನ್ನ ನೋಡೋದಾದ್ರೆ, PUC ಪರೀಕ್ಷೆಗಳ ಫಲಿತಾಂಶದ ರೀತಿಯಲ್ಲಿಯೇ SSLC ಪರೀಕ್ಷೆಗಳ ಫಲಿತಾಂಶದ ದಿನಾಂಕದ ವಿಚಾರದಲ್ಲಿ ಮಕ್ಕಳು ಜೊತೆಗೆ ಪೋಷಕರು ಹಾಗೆ ಶಾಲಾ ಆಡಳಿತ ಮಂಡಳಿಯವರಿಗೆ ಸಹಜವಾಗಿ ಒಂದು ರೀತಿಯ ಕುತೂಹಲ ಇರುತ್ತೆ. ಮಾರ್ಚ್ನಲ್ಲಿ ಆರಂಭಗೊಂಡಂತಹ April 2 ಪರೀಕ್ಷೆಗಳು ಮುಗಿದಿದೆ. ಈಗಾಗಲೇ ಮೌಲ್ಯಮಾಪನವು ಕೂಡ ಕೊನೆಗೊಂಡಿದೆ. ಕೊನೆಯ ಹಂತದ ಚಟುವಟಿಕೆಗಳು ನಡೀತಾ ಇದೆ. ಫಲಿತಾಂಶದ ಈ ವಾರದಲ್ಲಿ ಇಲ್ಲವೇ ಮುಂದಿನ ವಾರ ಪ್ರಕಟ ಆಗಬಹುದು ಅಂತ ಹೇಳಿ ಶಿಕ್ಷಣ ಮಂಡಳಿ ತಿಳಿಸಿರುವಂತದ್ದು. ಇದರ ನಡುವೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಫಲಿತಾಂಶದ ದಿನಾಂಕ, ಸಮಯ ಹಾಗೂ ಮರುಮೌಲ್ಯಮಾಪನದ ಮಾಹಿತಿಗಳು ಹರಿದಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಶಾಲಾ ಪರೀಕ್ಷಾ ಹಾಗೂ ಮೌಲ್ಯಮಾಪನ ಮಂಡಳಿಯು ಸ್ಪಷ್ಟನೆಯನ್ನ ನೀಡಿರುವಂತದ್ದು, ಈಗ ಏನು ಹರಿದಾಡ್ತಾ ಇದ್ದಾವೆ ದಿನಾಂಕಗಳು ಇವೆಲ್ಲವೂ ಕೂಡ ಫೇಕ್, ಇದನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ನಂಬೋದಕ್ಕೆ ಹೋಗಬೇಡಿ ಅಂತ ಹೇಳಿ. ನಾವು ಅದಕ್ಕೆ SSLC ಫಲಿತಾಂಶದ ಬಗ್ಗೆ ತುಂಬಾ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಯಾಕಂದ್ರೆ ಸರಿಯಾದ ನಿಖರವಾದಂತಹ ಮಾಹಿತಿಯನ್ನ ತೆಗೆದುಕೊಳ್ಳದೇನೆ ನಾವು ಯಾವುದನ್ನೇ ಸ್ಪಷ್ಟಪಡಿಸಲ್ಲ. ಜೊತೆಗೆ ನಾನು ಆಲ್ರೆಡಿ ಏನು PU ಮಂಡಳಿ ಅವರು, ಸರಿ, ಯಾವುದು ಶಾಲಾ ಶಿಕ್ಷಣ ಮಂಡಳಿ ಅವರು ತಿಳಿಸಿರುವಂತಹ ದಿನಾಂಕಗಳನ್ನು ಕೂಡ ಸ್ಪಷ್ಟಪಡಿಸಿದ್ವಿ. ಸೊ ಅದಂತೂ ಖಚಿತವಾದಂತಹ ಮಾಹಿತಿ ಆಗಿರುವಂತದ್ದು. ಈ ರೀತಿಯಾದಂತಹ ಫೇಕ್ ಮಾಹಿತಿಯನ್ನ ನಂಬೋದಕ್ಕೆ ಹೋಗಬೇಡಿ ಅಂತ ಹೇಳಿ ಮಂಡಳಿ ತಿಳಿಸಿರುವಂತದ್ದು. ಜೊತೆಗೆ ಫಲಿತಾಂಶದ ದಿನಾಂಕವನ್ನ ಪ್ರಕಟಿಸ್ತೇವೆ ಆದಷ್ಟು ಬೇಗ ಅಂತ ಹೇಳಿ ಮಂಡಳಿ ಖಚಿತವನ್ನ ಪಡಿಸಿರುವಂತದ್ದು. ಇನ್ನು ಫಲಿತಾಂಶಗಳನ್ನ ಯಾವ ರೀತಿಯಾಗಿ ಯಾವ ಒಂದು ವೆಬ್ಸೈಟ್ಗೆ ನೀವು ಹೋಗಿ ನೋಡ್ಬೇಕಂದ್ರೆ carresults.nic.in ಈ ವೆಬ್ಸೈಟ್ ಮುಖಾಂತರ ನೀವು ಮೊಬೈಲ್ ಮೂಲಕವೂ ಕೂಡ ಸೊ ನಿಮ್ಮ ರಿಸಲ್ಟ್ ಅನ್ನ ವೀಕ್ಷಣೆಯನ್ನ ಮಾಡಬಹುದು. ಇನ್ನೇನಾದ್ರೂ ನಿಮಗೆ ಡೌಟ್ಸ್ಗಳು, ಗೊಂದಲಗಳಿತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಮಾಡಿದ್ದೇನೆ, ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಸೊ ಮುಂದಿನ ಒಂದು ಎಜುಕೇಶನ್ ಅಬ್ಜೆಕ್ಟ್ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.